ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. ಸೊ ಇವತ್ತಿನ ಒಂದು ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂತ ನೋಡಿದ್ರೆ, ನಾವೆಲ್ಲರೂ ಕೂಡ ಒಂದು ರಿಪಬ್ಲಿಕ್ ನೇಷನ್ ಅಲ್ಲಿ ಬದುಕ್ತಾ ಇದ್ದೀವಿ, ತುಂಬಾನೇ ಫ್ರೀಡಮ್ ಆಗಿರುವಂತ ಒಂದು ಕಂಟ್ರಿಲಿ ಬದುಕ್ತಾ ಇದೀವಿ. ಬಟ್ ಈ ಒಂದು ಜಗತ್ತಲ್ಲಿ ಒಂದು ಕಂಟ್ರಿ ಇದೆ, ಎಸ್ಪೆಷಲಿ ಆದ ಒಂದು ಕಂಟ್ರಿ, ಅಲ್ಲಿ ನಡೆಯುವಂತ ಒಂದು ಲಾಸ್ ಆಗಿರ್ಬೋದು, ಅಲ್ಲಿನ ಕಾನೂನುಗಳು ಆ ಜನರ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ, ಅಂತ ಒಂದು ಕಾನೂನುಗಳನ್ನು ನೀವು ನಿಮ್ಮ ಲೈಫಲ್ಲಿ ಕೂಡ ಕೇಳಿರಲ್ಲ, ನೋಡಿರಲ್ಲ. ಅಂತ ಒಂದು ಕಾನೂನುಗಳು ಇರುವಂತ ದೇಶ ಇನ್ನು ಕೂಡ ಇದೆ. ಆ ದೇಶದಲ್ಲಿ ಈ ಕಾನೂನುಗಳು ಹೇಗೆ ಪಾಲಿಸ್ತಾರೆ, ಅಂಡ್ ಯಾವ್ಯಾವ ಕಾನೂನುಗಳು ಇವೆ, ಇಂತಹ ಒಂದು ಕಾನೂನುಗಳನ್ನು ನೀವು ಕೇಳಿದ್ರೆ ಖಂಡಿತವಾಗ್ಲೂ ನೀವಂತ ದಿಗ್ಭ್ರಮೆ ಆಗಿ ನೋಡ್ತೀರಾ ಅನ್ನೋದು. ಸೊ ಅಂತಹ ಕಾನೂನನ್ನು ಪಾಲಿಸ್ತಿರುವಂತ ಒಂದು ದೇಶನೇ ಈ ಒಂದು ನಾರ್ತ್ ಕೊರಿಯಾ. ಸೊ ನಾರ್ತ್ ಕೊರಿಯಾನ ಪ್ರೆಸಿಡೆಂಟ್ ಕಿಮ್ ಜೋಂಗ್ ಹೋಂ ಅಂತ. ಈ ಒಂದು ಪ್ರೆಸಿಡೆಂಟ್ ನಿಮ್ ಎಲ್ಲರೂ ಕೂಡ ಗೊತ್ತಿರುತ್ತೆ, ಒಂದು ಡಿಫರೆಂಟ್ ಆದಂತ ಒಂದು ದೇಶ, ಆ ಒಂದು ದೇಶದಲ್ಲಿ ಇವನ ಆಳ್ವಿಕೆ ಮಾತ್ರ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಅಂಡ್ ಅದೇ ತರ ಈ ಒಂದು ದೇಶದ ಇಂಟ್ರೆಸ್ಟಿಂಗ್ ಆದ ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೋತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೇಡಿ. ಇಂಟ್ರೆಸ್ಟಿಂಗ್ ಆದ 10 ಫ್ಯಾಕ್ಟ್ ಅಲ್ಲಿ ಮೊದಲನೇ ಫ್ಯಾಕ್ಟ್ ಏನು ಅಂತ ನೋಡಿದ್ರೆ, ಈ ಒಂದು ನಾರ್ತ್ ಕೊರಿಯಾ ಅನ್ನೋದು ದೇಶದಲ್ಲಿ ಅಲ್ಲಿ ವಾಸ ಮಾಡ್ತಿರೋ ಒಂದು ಸಿಟಿಸನ್ಸ್ ಯಾರು ಕೂಡ ಫಾರಿನ್ ಮೂವೀಸ್, ಫಾರಿನ್ ಸಾಂಗ್ಸ್ ಆಗಿರ್ಬೋದು, ಯಾವುದೇ ತರಹದ ಒಂದು ಫಾರಿನ್ ಆಬ್ಜೆಕ್ಟ್ಸ್ ಇರುವ ಯಾವುದನ್ನೇ ಕೂಡ ನೋಡಬಾರ್ದಂತೆ. ಸೊ ಯಾಕಂದ್ರೆ ನೋಡೋಕ್ಕೂ ಕೂಡ ಆಗಲ್ಲ, ಯಾಕಂದ್ರೆ ಆ ಒಂದು ದೇಶದಲ್ಲಿ ಬರೀ ಮೂರೇ ಮೂರು ಟಿವಿ ಚಾನಲ್ ಮಾತ್ರ ಇದಂತೆ. ಆ ಒಂದು ಮೂರು ಟಿವಿ ಚಾನಲ್ ಕೂಡ ಈ ಒಂದು ಕಿಮ್ ಜೋಂಗ್ ಆ ಒಂದು ಗೌರ್ಮೆಂಟ್ ನ ಕೆಳಗಡೆ ಇರೋದ್ರಿಂದ ಅವನ ಒಂದು ಚಾನಲ್ ಮಾತ್ರ ಓಡ್ತಾ ಇರುತ್ತೆ. ಸೊ ನೀವು ಅವನನ್ನು ಮಾತ್ರ ಕೇಳ್ತಾ ಇರಬೇಕು, ಆ ಒಂದು ಪ್ರೆಸಿಡೆಂಟ್ ನ ಮಾತ್ರ ನೋಡ್ತಾ ಇರಬೇಕಂತೆ, ಅಂತ ಒಂದು ಚಾನಲ್. ಅಂಡ್ ಇಂಟರ್ನೆಟ್ ಸರ್ವಿಸ್ ಅಂತೂ ಖಂಡಿತವಾಗ್ಲೂ ಇಲ್ವೇ ಇಲ್ಲ, ನೀವು ಯಾವ್ದು ಕೂಡ ಬ್ರೌಸ್ ಮಾಡೋಕ್ಕಾಗಲ್ಲ, ಗೂಗಲ್ ಆಗಿರ್ಬೋದು ಏನು ಕೂಡ ಆ ದೇಶದಲ್ಲಿ ಇರಲ್ಲ ಅಂತ ತಿಳ್ಕೊಳ್ಳಿ. ಇಂಥ ಒಂದು ಕಾಲದಲ್ಲಿ ಈ ಒಂದು ಇಂಟರ್ನೆಟ್ ಜಗತ್ತಲ್ಲಿ ಇನ್ನೂ ಆ ತರ ಒಂದು ಜನರು ಬದುಕ್ತಾ ಇದಾರೆ ಕಷ್ಟಪಟ್ಕೊಂಡು ಅನ್ನೋದನ್ನು ಕೂಡ ತಿಳ್ಕೊಬೇಡಿ. ಅಂಡ್ ಎರಡನೇ ಫ್ಯಾಕ್ಟ್ ಯಾವುದು ಅಂತ ನೋಡಿದ್ರೆ, ಇಂಟರ್ನ್ಯಾಷನಲ್ ಕಾಲ್ ಮಾಡೋದು. ಸೊ ನೀವು ಯಾವ್ದಾದ್ರು ದೇಶಕ್ಕೆ ನಾರ್ತ್ ಕೊರಿಯಾದಲ್ಲಿ ಇದ್ಕೊಂಡು ಇನ್ನೊಂದು ದೇಶಕ್ಕೆ ನೀವು ಯಾವ್ದಾದ್ರು ಇಂಟರ್ನ್ಯಾಷನಲ್ ಕಾಲ್ ನ ಮಾಡ್ತಾ ಇದೀರ ಅಂದ್ರೆ, ಅದು ಆ ಒಂದು ದೇಶದ ತುಂಬಾ ಒಂದು ದೊಡ್ಡದಾದ ಕ್ರೈಮ್ ಅಂತ ಹೇಳ್ಬೇಕು. ಸೊ ಅಲ್ಲಿನ ಒಂದು ಗವರ್ಮೆಂಟ್ ಸ್ಟಾಫ್ ಮಾತ್ರ ಇಂಪಾರ್ಟೆಂಟ್ ವಿಷಯಗಳಿಗೆ ಮಾತ್ರ ಈ ಒಂದು ಇಂಟರ್ನ್ಯಾಷನಲ್ ಕಾಲ್ ನ ಬಳಸ್ತಾರೆ. ಯಾರಾದ್ರೂ ಅದನ್ನು ಮೀರಿ ನೀವು ಇಂಟರ್ನ್ಯಾಷನಲ್ ಕಾಲ್ ಮಾಡಿದ್ರೆ ನಿಮಗೆ ಆ ಒಂದು ಶಿಕ್ಷೆ ತುಂಬಾನೇ ವಿಪರೀತವಾಗಿರುತ್ತೆ ಆ ದೇಶದಲ್ಲಿ. ಯಾಕಂದ್ರೆ 2007 ಅಲ್ಲಿ ನಡೆಸ್ತಾ, ಅಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ ಒಂದು ಕಂಪನಿ ಇಟ್ಕೊಂಡು ನಡೆಸ್ತಾ ಇದ್ರಂತೆ. ಆ ಒಂದು ಬಿಸ್ನೆಸ್ ಮ್ಯಾನ್ 3 ಟೆಲಿಫೋನ್ ಲೈನ್ ಗಳಿಂದ ಇಂಟರ್ನ್ಯಾಷನಲ್ ಕಾಲ್ಸ್ ಗಳನ್ನ ಮಾತಾಡಿದ್ರೆ 15 ಬಾರಿ. ಸೊ 15 ಬಾರಿ ಇಂಟರ್ನ್ಯಾಷನಲ್ ಕಾಲ್ ಸರ್ಕಾರಕ್ಕೆ ಗೊತ್ತಿಲ್ಲದೆ ಮಾತಾಡಿದ್ರು ಅಂತ ಹೇಳಿ ಆ ಒಂದು ಬಿಸ್ನೆಸ್ ಮ್ಯಾನ್ ನ ಆ ಒಂದು ಕಂಪನಿಯಲ್ಲಿ ಇದ್ದಂತ 1.5 ಲಕ್ಷ ಎಂಪ್ಲಾಯೀಸ್ ಗಳ ಮುಂದೆನೆ ನಿಲ್ಲಿಸಿ ಆ ಒಂದು ಗವರ್ಮೆಂಟ್ ಗುಂಡು ಹೊಡೆದು ಸಾಯಿಸಿದಾರಂತೆ. ಸೊ ಇಂತಹ ಒಂದು ಹಲವಾರು ರಿಪೋರ್ಟ್ ಗಳು ಆ ಒಂದು ದೇಶದಲ್ಲಿ ಇವತ್ತಿಗೂ ಕೂಡ ರಿಪೋರ್ಟ್ ಆಗ್ತಾನೆ ಇದೆ. ಸೊ ಎಂತ ಒಂದು ದುರಾದೃಷ್ಟವಾದ ಒಂದು ದೇಶ ಅಂತ ನೋಡಿ. ಇನ್ನೊಂದು ಮೂರನೇ ಒಂದು ಫ್ಯಾಕ್ಟ್ ಏನು ಅಂತ ನೋಡಿದ್ರೆ, ಆ ಒಂದು ದೇಶದ ಪ್ರೆಸಿಡೆಂಟ್ ಗೆ ಕಿಮ್ ಜೋಂಗ್ ಹೋನ್, ಆ ಒಂದು ಪ್ರೆಸಿಡೆಂಟ್ ಗೆ ಆ ಯಾರೇ ಪ್ರೆಸಿಡೆಂಟ್ ಆಗಿದ್ರು ಕೂಡ ಅವರಿಗೆ ನೀವು ಏನಾದ್ರೂ ಎದುರು ಮಾತಾಡೋದಾಗ್ಲಿ, ಇಲ್ಲ ಅವರ ಒಂದು ಫ್ಯಾಮಿಲಿಗೆ ಯಾವ ತರ ಆದ್ರೂ ಒಂದು ಅವಮಾನ ಮಾಡೋದಾಗ್ಲಿ ಮಾಡಿದ್ರೆ ನಿಮ್ಮ ಒಂದು ಕತೆ ಅವತ್ತಿಗೆ ಮುಗೀತು. ಯಾಕಂದ್ರೆ ನೀವು ಯಾವಾಗ ಅವ್ರು ಡಿಸ್ಲಾಯಲ್ಟಿ ಆಗಿ ನಡ್ಕೋತಿರೋ ಆ ಒಂದು ಫ್ಯಾಮಿಲಿಗೆ, ನಿಮ್ಮನ್ನು ಅಲ್ಲೇ ನೇಣಿಗೆ ಹಾಕಿ ಇಲ್ಲ ಗುಂಡೋಡ್ ಸಾಯಿಸ್ಬಿಡ್ತಾರಂತೆ. ಇನ್ನೂ ಹಲವಾರು ತರವಾದ ಪನಿಷ್ಮೆಂಟ್ ಇರುತ್ತಂತೆ, ಸಿವಿಯರ್ ಆಗಿರುತ್ತೆ ಅಂತ ಅದನ್ನ ನೆನ್ಸ್ ಕೂಡ ನೋಡೋಕ್ಕಾಗಲ್ಲ. ಸೊ ಎಲ್ಲರೂ ಅಲ್ಲಿನ ಒಂದು ಜನರು ಕೂಡ ಆ ಒಂದು ಪ್ರೆಸಿಡೆಂಟ್ ಮತ್ತು ಆ ಒಂದು ಎಲ್ಲಾ ಒಂದು ಅವರ ಫ್ಯಾಮಿಲಿಗೂ ಕೂಡ ತುಂಬಾನೇ ಲಾಯಲ್ ಆಗಿರ್ಬೇಕು ಅನ್ನೋ ಒಂದು ಕಾನೂನನ್ನು ಆ ಒಂದು ದೇಶದಲ್ಲಿ ಇವತ್ತಿಗೂ ಕೂಡ ಫಾಲೋ ಮಾಡ್ತಾ ಇದ್ರೆ ಅದನ್ನ ಯಾರು ಕೂಡ ಮೀರೋವಾಗಿಲ್ಲ ಅಂತೆ. ಅಂಡ್ ನೆಕ್ಸ್ಟ್ ಒಂದು ಫ್ಯಾಕ್ಟ್ ಅಂತ ನೋಡಿದ್ರೆ, ಫೋರ್ತ್ ಫ್ಯಾಕ್ಟ್ ನೋಡಿದ್ರೆ 3 ಜನರೇಷನ್ ಪನಿಷ್ಮೆಂಟ್ ಅಂತ. ಈ ಒಂದು 3 ಜನರೇಷನ್ ಪನಿಷ್ಮೆಂಟ್ ಯಾವ ದೇಶದಲ್ಲ, ಯಾವ ಒಂದು ಅರಸರುಗಳು ಮಾಡ್ತಾ ಇರಲಿಲ್ಲ ಅಂತ ಆತರ ಕಾಲದಲ್ಲಿ. ಯಾಕಂದ್ರೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರಾದ್ರೂ ತಪ್ಪನ್ನು ಮಾಡಿದ್ರೆ ನೀವು ಆ ಒಂದು 3 ಜನರೇಷನ್ ಪನಿಷ್ಮೆಂಟ್ ಗೆ ಒಳಗಾಗ್ತೀರಾ. ಯಾಕಂದ್ರೆ ಕ್ರೈಮ್ ಮಾಡೋದಾಗ್ಲಿ, ಸೊ ಆ ಒಂದು ದೇಶದ ನಿಯಮದ ವಿರುದ್ಧವಾಗಿ ನಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ನಿಮ್ಮ ತಾತ ಆಗಿರ್ಬೋದು, ನಿಮ್ಮ ಅಪ್ಪ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಜೈಲಿಗೆ ಹಾಕೊಂಡೋಗಿ ಅವ್ರನ್ನ ಆ 3 ಜನರೇಷನ್ ಪನಿಷ್ಮೆಂಟ್ ಎಷ್ಟು ವರ್ಷ ಬೇಕಾದ್ರೂ ಇಟ್ಕೋತಾರಂತೆ ಈ ಒಂದು ದೇಶದಲ್ಲಿ. ಇಂಥ ಒಂದು ವಿಯರ್ಡ್ ಆದಂತ ಒಂದು ರೂಲ್ ಇದೆ ಅನ್ನೋದೇ ನಮಗೆ ನಂಬಕ್ಕಾಗ್ತಾ ಇಲ್ಲ. 5th ಏನು ಅಂತ ನೋಡಿದ್ರೆ, ಆ ಒಂದು ದೇಶದಲ್ಲಿ ಅಲ್ಲಿರುವ ಸಿಟಿಸನ್ಸ್ ಗೆ ಅವರ ತರ ಒಂದು ಅವ್ರಿಗೆ ಇಷ್ಟಪಡೋ ಒಂದು ಏರ್ ಕಟ್ ನ ಕೂಡ ಇಟ್ಕೊಳಕ್ ಆಗಲ್ಲಂತೆ. ಸೊ ನಮ್ಮ ದೇಶದಲ್ಲಿ ಹೇಗೆಂದ್ರೆ, ನಾವು ಇಷ್ಟಪಡೋ ಒಂದು ಸ್ಪೈಕ್ ಹೇರ್ ಆಗಿರ್ಬೋದು, ಕರ್ಲ್ ಹೇರ್ ಆಗಿರ್ಬೋದು, ಯಾವ ತರ ಬೇಕಾದ್ರೂ ಇಟ್ಕೋಬಹುದು. ಬಟ್ ಆ ದೇಶದಲ್ಲಿ ಆ ಒಂದು ಕಿಮ್ ಜೋಂಗ್ ಅನ್ನೋ ಆ ಒಂದು ಪ್ರೆಸಿಡೆಂಟ್, ಆ ಒಂದು ಅರಸ, ಆ ಒಂದು ದುಷ್ಟ ಅಂತ ಹೇಳ್ಬೇಕು ನಿಜವಾಗಿ. ಆ ಒಂದು ವ್ಯಕ್ತಿ ಇಟ್ಟಂತ ಒಂದು ಏರ್ ಕಟ್ ನ ಮಾತ್ರ ಎಲ್ಲರೂ ಕೂಡ ಫಾಲೋ ಮಾಡ್ಬೇಕಂತೆ. ಯಾಕಂದ್ರೆ ಆ ಒಂದು ವ್ಯಕ್ತಿ ಇಡುವಂತ ಒಂದು ಸ್ಪೆಷಲ್ ಅವರಾಗಿ ಇಡ್ತಾರಲ್ಲ, ಆ ಒಂದು ಏರ್ ಕಟ್ ಅಲ್ಲ, ಅವರಾಗಿ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕಿಂತ ಒಂದು ಚಾರ್ಜ್
ಸೊ ಫೀಮೇಲಿಗಂತ ಒಂದು 18 ಕಟ್ಸ್ ನ ಅವರು ಚಾರ್ಟ್ ನ ರೆಡಿ ಮಾಡಿದ್ದಾರೆ. ಅಂಡ್ ಮೈನ್ಸ್ ಗೆ ಒಂದು 10 ತರಹದ ಒಂದು ಕಟ್ಟಿಂಗ್ ನ ಮಾತ್ರ ಅವ್ರು ಮಾಡ್ಕೋಬೇಕಂತೆ. ಈ ಒಂದು ಚಿತ್ರವನ್ನು ತೋರಿಸಿನೇ ಆ ಒಂದು ಬಾರ್ಬರ್ ಶಾಪ್ ಗಳಲ್ಲಿ ಅವ್ರು ಹೋಗಿ ಕಟ್ಟಿಂಗ್ಸ್ ನ ಮಾಡ್ಕೋಬೇಕಂತೆ. ಯಾರಾದ್ರೂ ಡಿಫ್ರೆಂಟ್ ಆಗಿ ಆ ಒಂದು ಮಾಡ್ಕೊಂಡ್ರೆ ಅಂತ ಒಂದು ವ್ಯಕ್ತಿಗೂ ಕೂಡ ತುಂಬಾನೇ ವಿಪರೀತವಾದ ಒಂದು ಶಿಕ್ಷೆ ಇರುತ್ತಂತೆ. ಮತ್ತು ಕಿಮ್ ಚಾಂಗ್ ತರ ಅವನ ತರ ಒಂದು ಕಟ್ಟಿಂಗ್ ನ ಮಾಡ್ಕೊಂಡ್ರೆ ಅವನಿಗೆ ಅಲ್ಲೇ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರಂತೆ. ಇಂತ ಒಂದು ದುರಾದೃಷ್ಟವಾದಂತ ದೇಶ ಅಂತ ನೋಡಿ. ಅಂಡ್ 6th ಫ್ಯಾಕ್ಟ್ ಏನು ಅಂತ ನೋಡಿದ್ರೆ ಕಸ್ಟಮ್ ರೂಲ್ಸ್. ನೀವು ಯಾರಾದ್ರೂ ಇಲ್ಲಿಂದ ಆ ಒಂದು ನಾರ್ತ್ ಕೊರಿಯಾಕ್ಕೆ ಸುತ್ತ ನೋಡ್ಬೇಕು ಅಂತ ಆಸೆ ಇದ್ರೆ, ಆ ಒಂದು ದೇಶದಲ್ಲಿ ಹೋಗಿ ನೋಡ್ಬೇಕು ಅವ್ರು ಹೇಗೆಲ್ಲ ಬದುಕ್ತಾ ಇದಾರೆ ಅಂತ ನೋಡಿದ್ರೆ, ನಿಮಗೆ ಆ ಒಂದು ಪ್ರೊಸೆಸ್ ತುಂಬಾ ಒಂದು ದೊಡ್ಡ ತಲೆನೋವು ಅಂತ ಹೇಳ್ಬೇಕು. ಅಷ್ಟು ಬೇಗ ಈಸಿಯಾಗಿ ನಿಮಗೆ ಆ ಒಂದು ಕಂಟ್ರಿಗೆ ವಿಸಾ ಸಿಗಲ್ಲ. ಸಿಕ್ಕಿದ್ರು ಕೂಡ ಅಲ್ಲಿ ಹಲವಾರು ರೆಸ್ಟ್ರಿಕ್ಷನ್ ಇದೆ, ಅದನ್ನೆಲ್ಲ ಫಾಲೋ ಮಾಡಿನೇ ನೀವು ಹೋಗ್ಬೇಕಾಗುತ್ತೆ. ಅಲ್ಲಿನ ಒಂದು ಯಾವುದೇ ಅಲ್ಲಿನ ಯಾವುದೇ ವಿಷಯಗಳನ್ನು ಜನರಲ್ ಆಗಿ ಅವ್ರು ಇಟ್ಟಿದ್ದಾರೆ, ಆ ಒಂದು ವಿಷಯಗಳನ್ನ ಮಾತ್ರ ನಿಮಗೆ ತೋರಿಸ್ತಾರೆ. ಬಾಕಿ ಅಲ್ಲಿರುವ ಯಾವ ವ್ಯಕ್ತಿಗಳ ಜೊತೆ ನೀವು ಮಾತಾಡೋಕ್ಕಾಗಲ್ಲ. ಅಂಡ್ ಅದೇ ಥರ ನಿಮ್ಮ ಒಂದು ಕಸ್ಟಮ್ ರೂಲ್ಸಲ್ಲಿ ಆ ಒಂದು ಅಂಡರಲ್ಲಿ ನೀವು ತಗೊಂಡೋಗಿರೋ ಎಲ್ಲವನ್ನು ಕೂಡ 4-5 ಸಲ ಪರಿಶೀಲನೆ ಮಾಡ್ತಾರೆ. ಸೊ ಹಾಗೆ ನೀವು ಏನಾದ್ರು ಇನ್ಫಾರ್ಮೇಶನ್ ಹೊರಗಡೆ ತಗೋಬರ್ತಿದ್ರೆ ಅಂದರೆ ನಿಮ್ಮನ್ನು ಅರೆಸ್ಟ್ ಮಾಡಿ ಅಲ್ಲೇ ಕೂಡ ಹಾಕ್ಬಿಡ್ತಾರೆ. ಸೊ ಯಾವುದೇ ಥರದ ಒಂದು ಇನ್ಫಾರ್ಮೇಶನ್ ಕೂಡ ಲೀಕ್ ಆಗಿಲ್ಲ ಆ ಒಂದು ಕಂಟ್ರಿ ಬಾರ್ಡರಿಂದ ಇನ್ನೊಂದು ಕಂಟ್ರಿಗೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ 7th ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತ ನೋಡಿದ್ರೆ, ಈ ಒಂದು ನಾರ್ತ್ ಕೊರಿಯಾ ಅನ್ನೋ ಒಂದು ಕಂಟ್ರಿಯಲ್ಲಿ ಇಲ್ಲೂ ಕೂಡ ಎಲೆಕ್ಷನ್ ಇದೆ ಅಂತ. ಇಷ್ಟೆಲ್ಲ ರೂಲ್ಸ್ ಫಾಲೋ ಮಾಡಿ ಎಲೆಕ್ಷನ್ ಇರ್ಬೇಕಾ? ಈ ಒಂದು ಎಲೆಕ್ಷನ್ ಹೇಗಿದೆ ಅಂತ ನೋಡಿ ನಾನು ಹೇಳ್ತೀನಿ. ನಿಮ್ಮ ಲೈಫಲ್ಲೇ ಕೇಳಿರೋದು ಒಂದು ಎಲೆಕ್ಷನ್ ಅಂತ ಹೇಳ್ಬೇಕು. ಅಲ್ಲಿನ ಎಲ್ಲ ಒಂದು ಸಿಟಿಸನ್ಸ್ ಅಬೌವ್ 17 ವಯಸ್ಸಿನ ಆ ದಾಟಿದ ಎಲ್ಲ ಒಂದು ಸಿಟಿಸನ್ಸ್ ಕೂಡ ಆ ಒಂದು ನಡೆಯುವಂಥ ಎಲೆಕ್ಷನ್ ಅಲ್ಲಿ ವೋಟ್ ಮಾಡ್ಬೇಕಂತೆ. ಆ ವೋಟಿಂಗ್ ಹೆಂಗ್ ನಡೆಯುತ್ತೆ ಗೊತ್ತಾ? ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಒಂದೇ ಒಂದು ವ್ಯಕ್ತಿ ಆಗಿರೋದು ಆ ಒಂದು ದೇಶದ ಲೀಡರ್ ಅಂತೆ. ಸೊ ಬೇರೆ ಯಾರ ನೇಮ್ ಕೂಡ ಇರಲ್ಲಂತೆ. ನೀವು ಹೋದ್ರೂ ಕೂಡ ಅಲ್ಲಿ ಆ ಒಂದು ನೇಮ್ಗೆ ವೋಟ್ ಹಾಕ್ಬೇಕಂತೆ. ಇದಕ್ಕೆಲ್ಲ ವೋಟಿಂಗ್ ಬೇರೆ ಕೇಡ, ಆ ವೋಟಿಂಗೇ ಬೇಡ ಅಂತ ಇಟ್ಟಿದ್ರೆ ಒಳ್ಳೇದೇ ಇತ್ತು. ಯಾಕಂದ್ರೆ ಒಂದೇ ಒಂದು ನೇಮ್ ಇಟ್ಕೊಂಡು ಎಲ್ಲರೂ ಬಂದು ಅಲ್ಲೇ ವೋಟ್ ಹಾಕ್ಬೇಕಂದ್ರೆ ಅವರೇ ಲೀಡರ್ ಆಗೋದು. ಸೊ ಇಲ್ಲೂ ಕೂಡ ಒಂದು ಎಲ್ಲವನ್ನೂ ಕೂಡ ಈ ಕರಪ್ಷನ್ ಅನ್ನೋದು ತಲೆದೂಗಿ ನಿಂತಿದೆ ಅಂತ ಹೇಳ್ಬೇಕು ಆ ಒಂದು ಕಂಟ್ರಿಯಲ್ಲಿ. ಆ ಒಂದು ರಾಜ ಮಾತ್ರ ದೇವ್ರ ತರ ಕಾಣ್ಬೇಕು ಅನ್ನೋದೇ ಅವನೊಂದು ಅಸಲಿ ಮುಖ ಅಂತ ಹೇಳ್ಬೇಕು ಅಷ್ಟೇ ಈ ಒಂದು ದೇಶದಲ್ಲಿ. ಅಂಡ್ 8th ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತ ನೋಡಿದ್ರೆ, ನೀವು ಯಾರಾದ್ರೂ ಅಲ್ಲಿ ಇರುವಂತ ಒಂದು ಸಿಟಿಸನ್ ನ ಹೊರಗಡೆ ಕರ್ಕೊಂಡ್ ಬರ್ಬೇಕು, ಇಲ್ಲ ಅಲ್ಲಿರುವ ಸಿಟಿಸನ್ಸ್ ಯಾರಾದ್ರೂ ಹೊರಗಡೆ ನಾನು ಹೋಗ್ಬೇಕು ಈ ದೇಶನ ಬಿಟ್ಟು ಅಂತ ಹೇಳಿದ್ರೆ, ನೀವು ತಪ್ಪಿಸ್ಕೊಳಕ್ ನೋಡಿದ್ರೆ ಖಂಡಿತವಾಗ್ಲೂ ಅದು ಆಗಲ್ಲ. ಯಾಕಂದ್ರೆ ನಿಮಗೆ ಜೆನ್ಯೂನ್ ಡಾಕ್ಯುಮೆಂಟ್ ಆ ಒಂದು ಗೌರ್ಮೆಂಟ್ ಡಾಕ್ಯುಮೆಂಟ್ ಇಲ್ಲದೆ ನೀವು ಯಾರಾದ್ರೂ ತಪ್ಪಿಸ್ಕೊಳಕ್ ನೋಡಿದ್ರೆ, ಆ ಒಂದು ಬಾರ್ಡರ್ ಕ್ರಾಸ್ ಆಗೋ ಮುಂಚೆನೆ ಅಲ್ಲಿರುವಂತ ಬಾರ್ಡರ್ ಇರುವಂತ ಗಾರ್ಡ್ಸ್ ಎಲ್ಲರೂ ಕೂಡ ಆ ಒಂದು ಸ್ಪಾಟ್ ಸೈಟಲ್ಲೇ ನಿಮ್ಮನ್ನು ಗುಂಡು ಇಟ್ಟು ಕೊಲ್ತಾರಂತೆ. ಯಾವುದೇ ಅಫಿಷಿಯಲ್ ಡಾಕ್ಯುಮೆಂಟ್ ಇಲ್ಲದೆ ನೀವು ಅಲ್ಲಿನ ಒಂದು ಡಾಕ್ಯುಮೆಂಟ್ ಆ ಒಂದು ಹುಲ್ಲನ್ನು ಕೂಡ ಆ ದೇಶದಿಂದ ಹೊರಗಡೆ ತಗೊಳಕ್ಕಾಗಲ್ಲ. ಇನ್ನು ಜನರನ್ನ ಬಿಡ್ತಾರ, ಸೊ ಗುಂಡು ಹೊಡೆದು ಸಾಯಿಸ್ಬಿಡ್ತಾರಂತೆ. ಆ್ಯಂಡ್ 9th ಫ್ಯಾಕ್ಟ್ ಯಾವುದು ಅಂತ ನೋಡಿದ್ರೆ, ಅದೇ ನಾನು ಆಗಲೇ ಹೇಳ್ದಂಗೆ, ನೀವು ಟೂರಿಸ್ಟ್ ಆಗಿ ಹೋಗ್ತಾ ಇದ್ದೀರೋ ಅಂತ ಹೇಳಿದ್ರೆ ಆ ಕಂಟ್ರಿ ಒಳಗಡೆ ಅಲ್ಲಿ ಯಾವ ಥರ ನಡೆಸ್ಕೋತಾರೆ ಅನ್ನೋದನ್ನು ನೀವು ನೋಡಿ ತಿಳ್ಕೋಬೇಕಾಗುತ್ತೆ. ಆ ಥರ ಏನು ನಡೆಸ್ಕೋತಾರೆ ಅಂದರೆ, ನೀವು ಬಂದ ತಕ್ಷಣ ನಿಮ್ಮ ಕಸ್ಟಮ್ಸ್ನ ಎಲ್ಲಾನು ಚೆಕ್ ಮಾಡ್ತಾರ, ಅದಾದ ನಂತರ ರಿಯಲ್ ಆಗಿ ಇಲ್ಲೇ ವಿಷಯ ಇರೋದು. ಸೊ ನಿಮಗೆ ಆ ಒಂದು ಗೌರ್ಮೆಂಟ್ನ ಅಡಿಯಲ್ಲಿ ಒಂದು ಗೈಡ್ನ ಕೊಟ್ಬಿಡ್ತಾರಂತೆ ಒಬ್ಬೊಬ್ರಿಗೆ ಒಂದೊಂದು ಥರ. ಸೊ ನೀವು ಯಾವುದೇ ಥರದ ಒಂದು ವಿಡಿಯೋ ಅಲ್ಲಿ ಕ್ಯಾಪ್ಚರ್ ಮಾಡೋಂಗಿಲ್ಲ. ಸೊ ಆ ವಿಡಿಯೋ ಇಂಪಾರ್ಟೆಂಟ್ ಆಗಿದ್ರೆ ಅಲ್ಲೇ ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಲ್ಲಿ ಅದೇ ಥರ ನೀವು ಯಾವುದೇ ಅಫಿಷಿಯಲ್ ಡಾಕ್ಯುಮೆಂಟ್ ಅಲ್ಲಿಂದ ಹ್ಯಾಂಡ್ ರಿಟರ್ನ್ ಮಾಡಿ ತರೋ ಹಾಗಿಲ್ಲ ಹೊರಗಡೆ. ಸೊ ನೀವು ಹೇಗೆ ಬರ್ತೀರಾ ಖಾಲಿ ಕೈಯಲ್ಲಿ, ಹಾಗೆ ಖಾಲಿ ಕೈಯಲ್ಲಿ ಹೊರಗಡೆ ಬರಬೇಕು. ಆ್ಯಂಡ್ ಅದೇ ಥರ ಇಂಪಾರ್ಟೆಂಟ್ ಆಗಿ ಅಲ್ಲಿನ ಯಾವುದೇ ಒಂದು ಇಂಪಾರ್ಟೆಂಟ್ ಸ್ಥಳಗಳನ್ನ ನಿಮಗೆ ತೋರಿಸಲ್ಲ. ಜಸ್ಟ್ ಒಂದು ನಾರ್ಮಲ್ ಅವರಂತಲೇ ಒಂದು ಸಿಟಿನ ಕ್ರಿಯೇಟ್ ಮಾಡಿಟ್ಟಿದ್ದಾರೆ ಅದಕ್ಕಂತ. ಅದರ ಒಳಗಡೆ ಹೋಗಿ ನೀವು ಬರ್ಬೋದು ಅಷ್ಟೇ. ಅಲ್ಲಿ ಯಾವುದೇ ಪಬ್ಲಿಕ್ ಇರಲ್ಲ, ನೀವು ಪಬ್ಲಿಕ್ನ ನೋಡೋಕ್ಕೂ ಕೂಡ ಆಗಲ್ಲ. ಪಬ್ಲಿಕ್ ಜೊತೆ ನೀವು ಮಾತಾಡೋಕ್ಕೆ ಎಲ್ಲಾದರೂ ಒಂದು ಸಮಯ ಟ್ರೈ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ನಿಮ್ಮನ್ನ ಆ ಒಂದು ಇದರಲ್ಲೇ ಅರೆಸ್ಟ್ ಮಾಡಿ ತಗೊಂಡೋಗಿ ಒಳಗಾಗ್ತಾರೆ. ಯಾವ ದೇಶ ಬಂದರೂ ಕೂಡ ಅವ್ರು ಹೊರಗಡೆ ಬಿಡಲ್ಲ, ಯಾರೇ ಪ್ರೈಮ್ ಮಿನಿಸ್ಟರ್ ಬಂದರೂ ಕೂಡ ಹೊರಗಡೆ ಬಿಡಲ್ಲ ಅಂತ ಒಂದು ದೇಶ ಅಂದ್ರೂ ತಿಳ್ಕೊಬಿಟ್ಟು. ಆ್ಯಂಡ್ ಕೊನೆಗೆ ಒಂದು ಫ್ಯಾಕ್ಟ್ ಅಂತ ನೋಡಿದ್ರೆ, ಈ ಒಂದು ದೇಶದಲ್ಲಿ ಆ ವಿದ್ಯುತ್ ಸಮಸ್ಯೆ ಇರೋದ್ರಿಂದ ಆ ಒಂದು ದೇಶ ವಿದ್ಯುತ್ ಸಮಸ್ಯೆಯನ್ನು ಹೇಗೆ ನಿಯಂತ್ರಿಸ್ತಿದೆ ಅಂತ ನೋಡ್ತೀರಾ. ನೈಟ್ ಎಲ್ಲರೂ ಕೂಡ ಆ ಎಲ್ಲ ದೇಶದಲ್ಲಿ ಕರೆಂಟ್ ಇದ್ರೆ, ಈ ಒಂದು ನಾರ್ತ್ ಕೊರಿಯಾದಲ್ಲಿ ಮಾತ್ರ ನೈಟ್ ಮಾತ್ರ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡಿಬಿಡ್ತಾರಂತೆ. ಶಟ್ ಡೌನ್ ಮಾಡಿದ್ಮೇಲೆ ಮಾರ್ನಿಂಗೇ ಕರೆಂಟ್ ಬರೋದಂತೆ. ಇದು ಎವ್ರಿ ನೈಟ್ ಆಗುತ್ತಂತೆ. ಇದನ್ನು ಸ್ಯಾಟಲೈಟ್ ಮ್ಯಾಪಿಂದ ನೋಡುವಾಗ ಮಾತ್ರ ಎಲ್ಲರಿಗೂ ಗೊತ್ತಾಗಿದೆ. ಸೊ ಈ ಥರ ಒಂದು ನಿಯಮಗಳನ್ನೆಲ್ಲ ಆ ಒಂದು ಕಿಮ್ ಜಾಂಗ್ ಉನ್ ಅನ್ನೋನು ಆ ಒಂದು ಜನರ ಮೇಲೆ ಹೇರಿದ್ದಾನೆ. ಆ್ಯಂಡ್ ಅದೇ ಥರ ಇನ್ನೊಂದು ಫ್ಯಾಕ್ಟ್ ನಿಮಗೆ ಎಕ್ಸ್ಟ್ರಾ ಹೇಳ್ಬಿಡ್ತೀನಿ ಏನಂತ ನೋಡಿದ್ರೆ, ಅಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಜನರೇ ನಮ್ಮ ಪೇರೆಂಟ್ಸೇ ಪೇ ಮಾಡ್ತಾರೆ, ಓಕೆ ಎಲ್ಲೋದ್ರು. ಬಟ್ ಅಲ್ಲಿನ ಒಂದು ಡೆಸ್ಕ್ ಟೇಬಲ್ ಕೂಡ ಅವರೇ ತಂದು ಕೊಡ್ಬೇಕಂತೆ ಆ ಮಕ್ಕಳು ಓದ್ಬೇಕಾದ್ರೆ. ಮಕ್ಕಳು ಓದಿ ಮುಗಿಸಿದ ಮೇಲೆ ನೀವು ಎತ್ಕೊಂಡು ಮನೆಗೆ ಹೋಗ್ಬಿಡ್ಬೇಕಂತೆ. ಎಂಥೆಲ್ಲ ಒಂದು ರೂಲ್ಸ್ ಇದೆ ನೋಡಿ. ಇಂಥ ಒಂದು ದೇಶವೂ ಇದೆ, ಇದಕ್ಕೆ ಆಡಳಿತವನ್ನು ಕೊಟ್ಟು ಯುನೆಸ್ಕೋ ಅದನ್ನು ಇನ್ನೂ ಕೂಡ ನೋಡ್ಕೋತಾ ಇದೆ ಅಂದರೆ ದೊಡ್ಡ ಒಂದು ದುರಾದೃಷ್ಟ ಅಂತ ಹೇಳ್ಬೇಕು. ಆ ಮಕ್ಕಳು ಆ ಜನರು ಎಲ್ಲರೂ ಕೂಡ ತುಂಬಾನೇ ಒಂದು ನರಕದಲ್ಲಿ ಬದುಕ್ತಾ ಇದ್ದಾರೆ ಇಲ್ಲಿ ತನಕೂ ಕೂಡ. ಬಟ್ ಅವರು ಆ ನರಕದಲ್ಲಿ ಬೆಳೆದುದ್ರಿಂದ ಅದಕ್ಕೆ ಅವರು ದೊಡ್ಡ ವಿಷಯವಾಗಿ ಅವ್ರಿಗೆ ಕಾಣ್ತಾ ಇಲ್ಲ. ಕಿಮ್ ಜಾಂಗ್ ನಗಾಡುವಾಗ ನಗಾಡಬೇಕು, ಅಳುವಾಗ ಇವರು ಅಳಬೇಕು,
ಬಿದ್ದು ಹೇಳುವಾಗಿ ಇವರು ಬಿದ್ದು ಹೇಳಬೇಕು ಅಂತ ಒಂದು ದೇಶ. ಸೊ ಆ ಒಂದು ಜನರಿಗೆ ಯಾವಾಗಾದ್ರೂ ಒಂದಿನ ಎಲ್ಲರೂ ಕೂಡ ಫ್ರೀಡಮ್ ಸಿಗಲಿ ಅನ್ನೋದೇ ನನ್ನ ಒಂದು ಆಶಯ. ಆ್ಯಂಡ್ ಈ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಎಲ್ಲ ಕೂಡ ನೀವು ತಿಳ್ಕೊಂಡಿದ್ದೀರಾ, ತಿಳ್ಕೊಂಡು ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಇತ್ತು ಅಂತ ಅನ್ಕೋತೀನಿ. ಸೊ ನಿಮ್ಮ ಒಂದು ಫ್ರೆಂಡ್ಸಿಗೆ ಕೂಡ ಇದನ್ನ ಶೇರ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್. ಟೇಕ್ ಕೇರ್, ಫಿ ಐ ಸ್ಪ್ರೆಡ್ ಲವ್. ಬಾಯ್ ಬಾಯ್.